ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾನುವಾರದ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಕೆಮಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನ ಕವರ್ ಮಾಡ್ಬೇಕಂತ. ಅದಕ್ಕೆ ತುಂಬಾ ಜನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹೌದು ಕವರ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು 5 ಕೆಮಿಕಲ್ ಸ್ಟಾಕ್ಗಳನ್ನ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಮಾಲ್ ಕ್ಯಾಪ್ ಅಂದ ತಕ್ಷಣ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ಹಾಗೆ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ರಿಸ್ಕ್ ಜಾಸ್ತಿ ಇರೋ ಕಡೆ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅನ್ನೋದನ್ನ ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೂ ಒಂದ್ಸಲ ರಿಪೀಟ್ ಮಾಡೋದಾದ್ರೆ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿದ್ರೆ ಒಂದ ಹಂತಕ್ಕೆ ರಿಸ್ಕ್ ಅನ್ನ ನಾವು ಅವಾಯ್ಡ್ ಮಾಡಬಹುದು. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋದ್ರೆ, ಅಂದ್ರೆ ಬಿಸ್ನೆಸ್ ವೈಸ್ ಬಿಸ್ನೆಸ್ ಇಂಪ್ರೂವ್ ಆದಂಗೆ ನಾವು ಕೂಡ ಹೋಲ್ಡಿಂಗ್ ಅನ್ನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ತಾ ಹೋದಾಗ ರಿಸ್ಕ್ ಕೂಡ ಕಡಿಮೆ ಇರುತ್ತೆ, ಜೊತೆಗೆ ರಿವಾರ್ಡ್ ಕೂಡ ಚೆನ್ನಾಗಿ ಸಿಗುತ್ತೆ ನಮ್ಗೆ. ಬಟ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಪ್ರಿಫರ್ ಮಾಡೋದಿಲ್ಲ, ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಕೆಲವೊಂದ್ಸಲ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 50-60% 70% ಈಸಿಯಾಗಿ ಸ್ಟಾಕ್ಗಳು ಕ್ರಾಶ್ ಕೂಡ ಆಗ್ತವೆ. ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದ ಇನ್ವೆಸ್ಟ್ ಮಾಡಿದಾಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಸಸ್ ಜಾಸ್ತಿ ತೋರಿಸುತ್ತೆ, ಅಂದ್ರೆ ಕ್ರಾಶ್ ಆದಾಗ. ಅಂತ ಸಮಯದಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಪೇಷನ್ಸ್ ಅನ್ನ ಕಳ್ಕೊಂಡು ಎಕ್ಸಿಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ ಅಂದ್ರೆ ಎಕ್ಸಿಟ್ ಆಗುವಂತ ಅವಶ್ಯಕತೆ ಬರೋದಿಲ್ಲ. ಬಟ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ನಮ್ಗೆ ಬೇರೆ ದಾರಿ ಇರೋದಿಲ್ಲ ಆಗ. ಸೊ ನೋಡೋಣ ಈ ಸ್ಟಾಕ್ಗಳನ್ನ ಒಂದೊಂದಾಗಿ. ಜೊತೆಗೆ ಇನ್ನೂ ಒಂದು 5-6 ಸ್ಟಾಕ್ಗಳಿದೆ ಚೆನ್ನಾಗಿರುವಂತಹ ಸ್ಟಾಕ್ಗಳು. ನಾನು ವಿಡಿಯೋದ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಬರೀ 5 ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಉಳಿದ 5 ಸ್ಟಾಕ್ಗಳನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಆ ಸ್ಟಾಕ್ಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ, ಯಾಕಂದ್ರೆ ಇವೆಲ್ಲಾನು ಕೂಡ ಹೈ ರಿಸ್ಕ್ ಇರುವಂತಹ ಸ್ಟಾಕ್ಗಳು. ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಅಂದ ತಕ್ಷಣ ಹೈ ರಿಸ್ಕ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು. ಸೊ ನೋಡ್ತಾ ಹೋಗೋಣ ಕಂಪನಿಗಳ ಬ್ಯಾಲೆನ್ಸ್ ಶೀಟ್, ಜೊತೆಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಕೂಡ ನಾವು ಒಂದ್ಸಲ ಕಣ್ಣಾಡಿಸ್ಕೊಂಡು ಹೋಗೋಣ. ಹಾಗೆ ನೋಡ್ಬೋದು ಮೊದಲನೇ ಸ್ಟಾಕ್ ಬಾಲಾಜಿ ಅಮೈನ್ಸ್ ಲಿಮಿಟೆಡ್ 2,225 ರೂಪಾಯಿ ಟ್ರೇಡ್ ಆಗ್ತಿದೆ. ತುಂಬಾ ಜನ ಪ್ರೈಸ್ ಅನ್ನ ನೋಡಿ ಅವಾಯ್ಡ್ ಮಾಡ್ತೀರಿ, ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿ. ನೀವು ಎಲ್ಲೋ ಫಂಡಮೆಂಟಲಿ ಚೆನ್ನಾಗಿ ಇಲ್ದೇ ಇರುವಂತಹ ಕಡೆ 10 ಕ್ವಾಂಟಿಟಿಯನ್ನ ತಗೊಳ್ಳೋದನ್ನ, ಇಲ್ಲಿ 1 ಕ್ವಾಂಟಿಟಿ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ರಿಟರ್ನ್ಸ್ ಗಳು ಸಿಗುತ್ತೆ ಇಂತಹ ಸ್ಟಾಕ್ಗಳಲ್ಲಿ. ಆದ್ರೆ ಈ ಸ್ಟಾಕ್ ತುಂಬಾ ಡೌನ್ ಅಲ್ಲಿದೆ, ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಾನು ಲಾಸ್ಟ್ ವೀಕ್ ಮಾಡಿದೀನಿ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, ರಿಸ್ಕ್ ಎಲ್ಲಿದೆ ಅಂತ. ಬರೀ 7,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 20% ಡೌನ್ ಇದೆ. ಬಟ್ ಇದರ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಇದೆ ನೋಡಬಹುದು, 41% ಡೌನ್ ಇದೆ. ಸೊ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಈ ರಿಸ್ಕ್ ಇದ್ದಿದ್ದೆ. 5 ಇಯರ್ಸ್ ಅಲ್ಲಿ ನೋಡಿ 286% ರಿಟರ್ನ್, ಸ್ಟಿಲ್ ಇದರ ಹೈ ಇಂದ 40% ಡೌನ್ ಇದ್ರೂ ಕೂಡ 286% ರಿಟರ್ನ್ಸ್ ಇದೆ. ಸೊ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇದೇ ಆಗೋದು, ಡೌನ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ, ಹಾಗೆ ಇದರಲ್ಲಿ ರ್ಯಾಲಿ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ. ಆಲ್ಮೋಸ್ಟ್ 2018-20 ಕೂಡ ನೋಡಬಹುದು, ಅವಾಗ್ಲೂ ಕೂಡ 60% ಡೌನ್ ಇರುವಂತಹ ಸ್ಟಾಕ್. ಸೊ ಇದರ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು ರಿಸರ್ವ್ಸ್ 1,185 ಕೋಟಿ ರಿಸರ್ವ್ಸ್ ಇದೆ. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ, ಜೊತೆಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಸೊ ಪ್ಯೂರ್ ಡೆಟ್ ಫ್ರೀ ಕಂಪನಿ, ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿದ್ರು ಕೂಡ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ. ಹಾಗೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು ಇದರ ನೆಟ್ ಪ್ರಾಫಿಟ್ ಅನ್ನ ನೋಡ್ತಾ ಹೋಗೋಣ, ಯಾಕಂದ್ರೆ 5 ಸ್ಟಾಕ್ಗಳನ್ನ ಕವರ್ ಮಾಡಬೇಕು. ಹಾಗಾಗಿ 27 ಶುರುವಾಗಿ ಈಗ 481 ಬಂದಿದೆ. ಸೊ ಪ್ರಾಫಿಟಬಲ್ ಇರುವಂತ ಕಂಪನಿ, ಹಾಗೆ ROE ಮತ್ತೆ CAGR ಅನ್ನು ಕೂಡ ನೀವಿಲ್ಲಿ ಚೆಕ್ ಮಾಡಬಹುದು. ಈ ಪ್ರಮೋಟರ್ ಹೋಲ್ಡಿಂಗ್ ನೋಡೋದಾದ್ರೆ 53% ಇದಾರೆ, FIIs 4% ಇದಾರೆ, DIIs ಬರೀ 0.37% ಇದಾರೆ, ಪಬ್ಲಿಕ್ 41% ಇದಾರೆ. ಸೊ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಪ್ರಮೋಟರ್ಸ್ ಹತ್ರ ಇದೆ, ಆಬ್ವಿಯಸ್ಲಿ ಒಂದು ಒಳ್ಳೆ ಸೈನ್ ಅಂತಾನೆ ಅನ್ಕೊಳ್ಬಹುದು. ಬಟ್ ಅದನ್ನ ಬಿಟ್ರೆ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ. ಸೊ ಈ ಸ್ಟಾಕ್ ಅನ್ನ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ 2ನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಆಲ್ಕೈಲ್ ಅಮೈನ್ಸ್ ಲಿಮಿಟೆಡ್, ಇದು ಕೂಡ 2,500 ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 12,700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದು ಕೂಡ ನೋಡಬಹುದು 11% ಡೌನ್ ಕಾಣ್ತಾ ಇದೆ. ಆದ್ರೆ ಇದರ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 25% ಡೌನ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ, ಆಲ್ಮೋಸ್ಟ್ 1,000% ಹತ್ರ ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್. ಈಗ ಇದರ ಹೈ ಇಂದ ನೋಡಬಹುದು 43% ಡೌನ್ ಇದೆ. ಆಬ್ವಿಯಸ್ಲಿ ಈ ರೀತಿ ರ್ಯಾಲಿ ಹೋದಂತಹ ಸ್ಟಾಕ್ ಇಷ್ಟು ಪ್ರಮಾಣದಲ್ಲಿ ಕರೆಕ್ಷನ್ ಅದೇ ಆಗುತ್ತೆ. ಸೊ ಯಾರಿಗೆ ಪೇಷನ್ಸ್ ಇರುತ್ತೋ, ಯಾರು ಕಂಪನಿಯ ಬಿಸ್ನೆಸ್ ಅನ್ನ ನೋಡ್ತಾರೋ ಅಂತವ್ರು ಹೋಲ್ಡ್ ಮಾಡ್ತಾರೆ, ಮ್ಯಾಕ್ಸಿಮಮ್ ರಿಟರ್ನ್ಸ್ ಅನ್ನು ಕೂಡ ನೋಡಬಹುದು. ಸೊ ಒಳ್ಳೆ
ಚಾರ್ಟ್ ಇರುವಂತಹ ಕಂಪನಿ. ಇದರ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಇಲ್ಲಿ ನೋಡಬಹುದು 976 crore ರಿಸರ್ವ್ಸ್ ಇದೆ ಕಂಪನಿಯಲ್ಲಿ. ಇದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಹಿಂದಿನ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು, ಈಗ ಕಡಿಮೆ ಮಾಡಿದೆ ಅದನ್ನು ಕೂಡ. ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ 22 crore ಸಾಲ ಇದೆ. ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ನೋಡೋದಾದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಅನ್ನ ನೋಡಬಹುದು. 10 ಶುರುವಾಗಿ ಈಗ 226 ಬಂದಿದೆ. ಸೊ ಅದರಲ್ಲೂ ಕನ್ಸಿಸ್ಟೆನ್ಸಿ ಕಂಡು ಬರ್ತಾ ಇದೆ ಇದರ ಪ್ರಾಫಿಟ್ ಅಲ್ಲಿ ನೋಡಬಹುದು. 21 ನಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ, 22 ನಲ್ಲಿ ಅಬ್ವಿಯಸ್ಲಿ ಅದಕ್ಕೆ ಕಾರಣ ಖರ್ಚುಗಳು ನೀವಿಲ್ಲಿ ನೋಡಬಹುದು. ಸೊ ಆಲ್ಮೋಸ್ಟ್ ಎಲ್ಲ ಕಂಪನಿಗಳ ಪರಿಸ್ಥಿತಿ ಇದೇ ಆಗಿದೆ 22 ನಲ್ಲಿ. ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದೆ. ಅದು ಕೂಡ ಕಾರಣ ಆಗಿದೆ ಸ್ಟಾಕ್ ಗಳು ಡೌನ್ ಆಗ್ಲಿಕ್ಕೆ. ಹಾಗೆ ಆರ್ ಓ ಸಿ ಕೂಡ, ಸಾರಿ CAGR ಅನ್ನು ಕೂಡ ನೀವಿಲ್ಲಿ ನೋಡಬಹುದು. ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡೋದಾದ್ರೆ 71-72% ಪ್ರಮೋಟರ್ಸ್ ಇದಾರೆ, FIS 2.69 ಇದಾರೆ, DIS 1% ಇದಾರೆ, ಪಬ್ಲಿಕ್ 24% ಇದೆ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಆಲ್ಕೈಲ್ ಅಮೈನ್ಸ್, ಆಲ್ಮೋಸ್ಟ್ ಬಾಲಾಜಿ ಅಮೈನ್ಸ್ ಹಾಗೆ ಆಲ್ಕೈಲ್ ಅಮೈನ್ಸ್ ಎರಡು ಕೂಡ ಒಂದೇ ರೀತಿಯ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿಗಳು. ಸೊ ಎರಡನ್ನು ಕೂಡ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು, ಯಾವ್ದಾದ್ರು ಒಂದರಲ್ಲಿ ಇನ್ವೆಸ್ಟ್ ಮಾಡಬಹುದು, ಅಥವಾ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎರಡರಲ್ಲೂ ಕೂಡ ಮಾಡಬಹುದು. ಹಾಗೆ ನೆಕ್ಸ್ಟ್ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ 4,500 ಇದೆ. ಸುಮಾರು ಜನ ಪ್ರೈಸ್ ಅನ್ನ ನೋಡಿ ಇಗ್ನೋರ್ ಮಾಡ್ತಾರೆ, ನನಗೊತ್ತು. ಬಟ್ ಕಂಪನಿಯ ರಿಟರ್ನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 13,800 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಅಲ್ಲಿ ನೋಡಬಹುದು 11% ರಿಟರ್ನ್ಸ್ ಕೊಟ್ಟಿದೆ. ಈಗಲೂ ಕೂಡ ಇದು ಕೂಡ ಸೇಮ್ 36-37% ಡೌನ್ ಇದೆ ಇದರ ಹೈ ಇಂದ. 5 ರಿಟರ್ನ್ಸ್ ಅನ್ನ ನೋಡಿದ್ರೆ ನೋಡಬಹುದು 461% ರಿಟರ್ನ್ಸ್. ಸೊ ಇದೇ ಆಗೋದು. ಈ ರೀತಿಯ ರಿಟರ್ನ್ಸ್ ಬೇಕು ಅಂತಂದ್ರೆ ನಾವು ಪೇಷನ್ಸ್ ಅನ್ನ ತೋರಿಸಬೇಕಾಗುತ್ತೆ ಸ್ಟಾಕ್ ಗಳಲ್ಲಿ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು, ಸೇಮ್ ಇದೆ. ಯಾಕಂದ್ರೆ 2018 ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ, ಸಾರಿ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡೋದಾದ್ರೆ 943 crore ರಿಸರ್ವ್ಸ್ ಇದೆ, 25 crore ಸಾಲ ಇದೆ ಕಂಪನಿಯಲ್ಲಿ. ಹಾಗೆ 33 crore ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇದೆ. ಸೊ ಇದನ್ನ ಬಿಟ್ರೆ ಕಂಪನಿ ಸಾಲವನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಕೂಡ. ಸೊ ಅದು ಆಸ್ ಇನ್ವೆಸ್ಟರ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ಹಾಗೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ನೋಡೋದಾದ್ರೆ 76 ಶುರುವಾಗಿ ನೋಡಬಹುದು, ಈಗ 591 ಬಂದಿದೆ. ಇಲ್ಲೂ ಕೂಡ ಒಳ್ಳೆ ಪ್ರಾಫಿಟ್ ಅನ್ನ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ. ಹಾಗೆ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನಾವು ನೋಡೋದಾದ್ರೆ 75% ಬರಾಬರಿ ಪ್ರಮೋಟರ್ಸ್ ಹತ್ರ ಇದೆ. ಡಿಐಎಸ್ 11.5% ಇದ್ರೆ, FIS 5-6% ಇದಾರೆ, ಪಬ್ಲಿಕ್ 7% ಇದಾರೆ. ಪಬ್ಲಿಕ್ 7% ಇರೋದಕ್ಕೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರೈಸ್. ಸೊ ಯೂಶ್ವಲಿ ಪಬ್ಲಿಕ್ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಒಳ್ಳೆ ಕಂಪನಿಗಳನ್ನ ನಾವು ನೋಡಿದಾಗ ಪ್ರೈಸ್ ಅನ್ನ ಕನ್ಸಿಡರ್ ಮಾಡಬಾರ್ದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಸೊ ಹಾಗೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಅಮಿ ಆರ್ಗ್ಯಾನಿಕ್ಸ್, 940 crore ಟ್ರೇಡ್ ಆಗ್ತಿರೋಂತ ಒಂದು ಸ್ಟಾಕ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 3,400 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 8% ಪಾಸಿಟಿವ್ ಕಾಣ್ತಾ ಇದೆ. 5 ಅಲ್ಲಿ 22% ಡೌನ್ ತೋರಿಸ್ತಾ ಇದೆ. 5 ಇನ್ನು ಕಂಪ್ಲೀಟ್ ಆಗಿಲ್ಲ, 2021 ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಸೊ ಇಲ್ಲಿವರೆಗೂ IPO ನಂತರ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಇದರ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಇದರಲ್ಲಿ ಜಸ್ಟ್ 1 ಡೇಟಾ ಅಷ್ಟೇ ಇದೆ. ನೀವು ರಿಸರ್ವ್ಸ್ ಅನ್ನ ನೋಡಬಹುದು, 481 crore ರಿಸರ್ವ್ಸ್ ಇದೆ. ಲಾಂಗ್ ಟರ್ಮ್ ಅಲ್ಲಿ 59 lakh ಸಾಲ ಇದೆ. ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ 26 lakh ಸಾಲ ಇದೆ. ಸೊ ಡಿಸೆಂಟ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು, ಬಟ್ ತುಂಬಾ ಜಾಸ್ತಿ ಹಿಸ್ಟ್ರಿ ಇಲ್ಲ. ಹಾಗೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡೋದಾದ್ರೆ 2017 ಡೇಟಾ ಇದೆ, ನೀವು ಇಲ್ಲಿ ನೋಡಬಹುದು. ಇದರ ನೆಟ್ ಪ್ರಾಫಿಟ್ 12 ಶುರುವಾಗಿ ಈಗ 77 ಬಂದಿದೆ. ಒಂದು ಸಣ್ಣ ಕಂಪನಿ, ಸೊ ನಂಬರ್ಸ್ ಕೂಡ ಸಣ್ಣದಾಗಿ ಇದೆ ನೋಡಬಹುದು. ಅದರಲ್ಲೂ ಕನ್ಸಿಸ್ಟೆನ್ಸಿ ಕಂಡು ಬರ್ತಾ ಇದೆ ಇದರ ನೆಟ್ ಪ್ರಾಫಿಟ್ ಅಲ್ಲಿ, ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ಇದರ ಶೇರ್ ಹೋಲ್ಡಿಂಗ್ ಅನ್ನ ನೋಡೋದಾದ್ರೆ ಪ್ರಮೋಟರ್ಸ್ 39% ಇದಾರೆ, FIS 6%, DIS 3%, ಪಬ್ಲಿಕ್ 50% ಇದಾರೆ. ಸೊ ಇದು ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು, ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ. ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದ್ದ ತಕ್ಷಣ ರಿಸ್ಕಿ ಅಂತ ಅಲ್ಲ, ಸ್ಟಿಲ್ ಇಲ್ಲಿ FIS DIS ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಸೊ ಅದು ನಮ್ಗೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಏನಪ್ಪ ಅಂತಂದ್ರೆ ಜಾಸ್ತಿ ದಿನದ ಹಿಸ್ಟ್ರಿ ಇಲ್ಲ. ಸೊ ಇತ್ತೀಚೆಗೆ ಲಿಸ್ಟ್ ಆಗಿರುವಂತ ಒಂದು ಕಂಪನಿ, ಸೊ ಹಾಗಾಗಿ ಆ ರಿಸ್ಕ್ ಇದ್ದೇ ಇರುತ್ತೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಫಿನಿಯೋಟೆಕ್ಸ್ ಕೆಮಿಕಲ್ ಲಿಮಿಟೆಡ್, 232 crore ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, ಬರೀ 2,500 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 53% ರಿಟರ್ನ್ಸ್ ಕಂಡು ಬರ್ತಾ ಇದೆ. ಆದರೆ ಇದರ ಹೈ ಇಂದ ನೀವು ಇಲ್ಲಿ ನೋಡಬಹುದು, October 2022 ಇಂದ ಇಲ್ಲಿವರೆಗೂ 40% ಡೌನ್ ಆಗಿದೆ ಸ್ಟಾಕ್. ಸೊ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಂತಂದ್ರೆ ಇಂಥ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡಬೇಕಾಗುತ್ತೆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ. ಹಾಗೆ 5 ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 300% ರಿಟರ್ನ್ಸ್ ಕೊಟ್ಟಿದೆ. ಬಟ್ ಇಲ್ಲಿ ರಿಸ್ಕ್ ಅನ್ನ ನೋಡಬಹುದು, 2018 ಕೂಡ 2020 80% ಡೌನ್ ಇರುವಂತಹ ಸ್ಟಾಕ್. ಸೊ ಇದು ರಿಸ್ಕ್ ಫ್ಯಾಕ್ಟರ್, ಅದನ್ನ ಕ್ಲಿಯರ್ ಆಗಿ ನೀವು ಇಲ್ಲಿ ನೋಡಬಹುದು.
ಯಾವುದೇ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಹೋಗಿ ಈ ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು, ಸೇಮ್ ಚಾರ್ಟ್ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್, ಸಡನ್ ಸ್ಪೈಕ್ ಮತ್ತೆ ಡೌನ್ ಮತ್ತೆ ಸಡನ್ ಸ್ಪೈಕ್. ಸೊ ಅದಕ್ಕೆ ಹೇಳೋದು, ಚಾರ್ಟ್ ಅನ್ನ ನೋಡಿದ್ರೆ ನಾವು ಹಲವಾರು ವಿಚಾರಗಳನ್ನ ಕಂಪನಿ ಬಗ್ಗೆ ತಿಳ್ಕೊಳ್ಬಹುದು ಅಂತ ನಾನು. ಹಾಗೆ ಇದರ ಮಾರ್ಕೆಟ್ ಸಾರಿ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ರಿಸರ್ವ್ಸ್ ಅನ್ನ ನೋಡಬಹುದು, 199 crores ಇದೆ. ಹಾಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲಿ 1.88 crores ಸಾಲ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಸಣ್ಣ ಕಂಪನಿ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಬಾರೋಯಿಂಗ್ ಇಲ್ಲ. ಸೊ ಹಾಗಾಗಿ ಅದನ್ನ ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಬಹುದು. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ನೆಟ್ ಪ್ರಾಫಿಟ್ ನೋಡಬಹುದು, 6 ಶುರುವಾಗಿ ಈಗ 81 ಬಂದಿದೆ. ಸಣ್ಣ ಕಂಪನಿ, ನಂಬರ್ಸ್ ಕೂಡ ಸಣ್ಣದಾಗಿ ಇರುತ್ತೆ. ಇದರ ಸೇಲ್ಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು, ಸೇಲ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಕಂಡು ಬರ್ತಾ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಅಪ್ ಅಂಡ್ ಡೌನ್ಸ್ ಇದೆ, ನೋಡಬಹುದು ನೀವು ಇಲ್ಲಿ. ಸೊ ಇಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದ ಅಪ್ ಅಂಡ್ ಡೌನ್ ಅಪ್ಸ್ ಕಂಡು ಬರೋದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು, ಅದರ ಇನ್ಕಮ್ 10 crores ಇದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಅದನ್ನ ಬಿಟ್ಟರೆ ಆಲ್ಮೋಸ್ಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ರಿಟರ್ನ್ ಆನ್ ಈಕ್ವಿಟಿ ಹಾಗೆ CAGR ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು, ಅದು ಕೂಡ ಚೆನ್ನಾಗೇ ಇದೆ. ಹಾಗೆ ಇದರ ಇನ್ವೆಸ್ಟರ್ಸ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ 65% ಹೋಲ್ಡಿಂಗ್ ಇದೆ, FIIs 0.72, DIIs 3.65, ಪಬ್ಲಿಕ್ 30% ಹೋಲ್ಡಿಂಗ್ ಇದೆ. ಸೊ ಯೂಶಲಿ ತುಂಬಾ ಸಣ್ಣ ಕಂಪನಿಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡೋದು ಕಡಿಮೆ. ಏನ್ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ರಿಸ್ಕ್ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ ಮಾಡ್ಬೇಕು ಅಂತ. ಸೊ ಅದೇ ಸ್ಟ್ರಾಟಜಿಯನ್ನ ಇವರು ಕೂಡ ಬಳಸ್ತಾರೆ, ನೋಡಬಹುದು. ಸೊ ನೀವು ಈ 5 ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು. ಇನ್ನೂ 4-5 ಸ್ಟಾಕ್ ಗಳಿದೆ, ಬಟ್ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕವರ್ ಮಾಡಿಲ್ಲ. ಜಸ್ಟ್ ನಾನು ಓವರ್ ವ್ಯೂ ಕೊಟ್ಟಿದ್ದೀನಿ. ನೀವು ಇನ್ನೂ ಹೆಚ್ಚಿನ ವಿಚಾರಗಳನ್ನ ಈ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳಿ, ಅದರ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕ್ಕೋಗ್ಬಿಡಿ. ಎಲ್ಲ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಾಗಿರೋದ್ರಿಂದ ನಾನು ಎಕ್ಸಾಂಪಲ್ ಅನ್ನು ಕೂಡ ತೋರಿಸಿದೆ, ಎಷ್ಟು ಈಸಿಯಾಗಿ 80% ವರೆಗೂ ಕ್ರಾಶ್ ಆಗಿದಾವೆ ಸ್ಟಾಕ್ ಗಳು ಅಂತ. ಸೊ ಆ ರೀತಿಯ ಡೌನ್ ಸೈಡ್ ರಿಸ್ಕ್ ಕೂಡ ಇರುತ್ತೆ, ಬಟ್ ನಾವು ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಇಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ. ಆಬ್ವಿಯಸ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ದಾಗ ಕಂಪನಿ ಸ್ಟಾಕ್ ಪ್ರೈಸ್ ಡೌನ್ ಆದ್ರೆ ಅಂತ ಸಮಯದಲ್ಲಿ ನಾವು ಬೈಯಿಂಗ್ ಅನ್ನ ಮಾಡಿದ್ರೆ ನಾವು ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಗಳಿಸಬಹುದು. ಸೊ ಇದ್ರ ಬಗ್ಗೆ ನಾನು ಈಗಾಗಲೇ ಹಲವಾರು ಬಾರಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಕೂಡ, ಬಟ್ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ. ಸ್ಟಡಿ ಮಾಡಿ ಕಂಪನಿಗಳನ್ನ, ಅದರ ನಂತರ ಡಿಸಿಷನ್ ತಗೊಳ್ಳಿ. ನೀವು ಎಷ್ಟು ಸ್ಟಡಿ ಮಾಡ್ತಿರೋ ಅಷ್ಟು ಸೇಫ್ ಇರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್. ಸೊ ಇದನ್ನ ಅರ್ಥ ಮಾಡಿಕೊಂಡು ನೀವು ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.